ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನೀಲಮ್ಮನ ವಚನವೊಂದನ್ನು ವಿವರಿಸಿದ ಮಹಾಶೂನ್ಯದ ಮನದ ಅಂತರಂಗದಲ್ಲಿರುವ ಪರಮಾತ್ಮನನ್ನು ಅರಿತು ಆಮೇಲೆ ನನ್ನ ಮನೋ ವ್ಯಾಧಿಯನ್ನು ಪರಿಹರಿಸಿಕೊಂಡು ನನ್ನ ಮನಸ್ಸಲ್ಲಿರುವ ದುಷ್ಟಗುಣಗಳೆಂಬ ವ್ಯಾಧಿಯನ್ನು ಪರಿಹರಿಸಿಕೊಂಡು ನಿರ್ಭಾವದ ಅಂದರೆ ಪರತತ್ವವನ್ನು ಶಾಶ್ವತವಾದ ಭಾವವಾಗಿಟ್ಟುಕೊಂಡು ಉಳಿದ ಭಾವಗಳನ್ನು ಮೇಲೆ ಬದುಕಿನ ರೀತಿಗೆ ಅಳವಡಿಸಿಕೊಂಡು ಅದನ್ನು ನಿರ್ಭಾವ ಪರತತ್ವ ಭಾವವನ್ನೇ ನಾನು ಶಾಶ್ವತ ಮಾಡಿಕೊಂಡು ಬ್ರಹ್ಮದ ನೆಮ್ಮದಿ ಅಂದರೆ ಜ್ಞಾನದ ನೆಮ್ಮದಿಯನ್ನು ಆ ಅರಿವಿನ ಆನಂದವನ್ನು ಕಂಡುಕೊಂಡು ವಿವೇಕವನ್ನು ಅರಿತು ವಿಶೇಷವನ್ನು ವಿಚಾರ ಮಾಡಿ ಈ ಎಲ್ಲ ಮಾರ್ಗದಿಂದ ನಾನು ವಿಶೇಷ ಸುಖವನ್ನು ಪಡೆದೆ. ಯಾರಿಂದಾಗಿ? ಬಸವನಿಂದಾಗಿ. ಬಸವ ನನಗೆ ಎಲ್ಲ ಮಾರ್ಗವನ್ನು ತೋರಿಸಿಕೊಟ್ಟ. ಈ ಮಾರ್ಗದ ಮೂಲಕ ನಾನು ವಿಶೇಷ ಆನಂದವನ್ನು ಸಂಪಾದಿಸಿಕೊಂಡೆ ಪಡೆದುಕೊಂಡೆ ಅಂತ ಹೇಳಿ ನೀಲಮ್ಮ ಹೇಳುವ ಮೂಲಕ ನಮಗೂ ಆ ವಿಶೇಷ ಆನಂದ ಆ ಸತ್ ಆನಂದ ಆ ಅತೀತವಾದ ಆನಂದವನ್ನು ಕಂಡುಕೊಳ್ಳುವ ಮಾರ್ಗವನ್ನು ಹೇಳಿಕೊಡ್ತಾ ಇದ್ದಾರೆ. ಬಹಳ ಸರಳವಾಗಿ ನೀಲಮ್ಮ ಈ ಮಾರ್ಗವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮನಸ್ಸಿನ ಅರಿವನ್ನು ನಮ್ಮ ಅಂತಃಸಾಕ್ಷಿಯನ್ನು ಅರ್ಥ ಮಾಡಿಕೊಂಡು ಪರತತ್ವವನ್ನು ಪರತತ್ವ ವಿಚಾರವನ್ನು ಆ ಭಾವವನ್ನು ನೆಲೆಗೊಳಿಸಿಕೊಂಡು ಜ್ಞಾನದ ಆನಂದವನ್ನು ಅರಿವು ತಿಳುವಳಿಕೆಯನ್ನು ಸಂಪಾದಿಸಿಕೊಂಡು ವಿವೇಕವನ್ನು ಪಡ್ಕೊಂಡು ನಾನು ವಿಚಾರವನ್ನು ಕಲಿತುಕೊಂಡು ಅಂದರೆ ವಿಚಾರ ಶಕ್ತಿಯನ್ನು ಪಡೆದುಕೊಂಡು ವಿವೇಕದ ಮೂಲಕ ಒಂದು ವಿಶೇಷ ಸುಖವನ್ನು ನಾನು ಆನಂದವನ್ನು ಪಡೆದೆ. ಈ ಸುಲಭವಾದ ಮಾರ್ಗ ಸರಳವಾದ ಮಾರ್ಗ ನಮಗೆ ನಿಮಗೆ ಎಲ್ಲವೂ ಸಾಧ್ಯ ಆಗುವಂಥದ್ದು. ನಮ್ಮ ಮನದೊಳಗಿನ ದುಷ್ಟ ವ್ಯಾಧಿಗಳನ್ನು ಕಳೆದುಕೊಂಡು ಅಂತರಂಗದ ಮೂರ್ತಿಯನ್ನು ಅರಿತು ಸದ್ಭಾವದ ವಿಚಾರಗಳನ್ನು ಮಾಡ್ತಾ ವಿವೇಕದಿಂದ ನಮ್ಮ ಬದುಕನ್ನು ಮುನ್ನಡೆಸಿಕೊಂಡು ಹೋಗುವ ಮೂಲಕ ನಾವು ವಿಶೇಷ ಸುಖವನ್ನು ಸಂಪಾದಿಸಬಹುದು. ಇದೊಂದು ಸರಳವಾದ ಮಾರ್ಗ. ನಮ್ಮ ವಚನಕಾರರು ನಮ್ಮ ಬದುಕಿಗೆ ಇಂತಹ ಹಲವಾರು ಸರಳ ಮಾರ್ಗಗಳನ್ನು ಹಾಕ್ಕೊಟ್ಟು ನಮಗೊಂದು ಒಂದು ಒಂದು ದೊಡ್ಡ ಒಂದು ಬಹುಮಾನವನ್ನು ಕೊಟ್ಟಿರುವಂಥದ್ದು ಇದೆಯಲ್ಲ, ಇದು ಇದಕ್ಕಾಗಿ ನಾವು ನಮ್ಮ ವಚನಕಾರರಿಗೆ ಧನ್ಯತೆಯನ್ನು ವಂದನೆಗಳನ್ನು ನಾವು ಸಲ್ಲಿಸಲೇಬೇಕು. ಈ ನೀಲಮ್ಮನ ಮತ್ತು ಇತರ ವಚನಗಳನ್ನು ಮುಂದುವರಿಸೋದಾದರೆ ಮತ್ತೊಂದು ವಚನದಲ್ಲಿ ನೀಲಮ್ಮ ಹೇಳ್ತಾರೆ, ಅನಾದಿಯ ಸ್ಥೂಲ ಆದಿಯ ನಿಖಲ ಅನಾದಿ ಎಂಬ ಕುಳವಳಿದು ಕುಳ ಸ್ಥಳವನ್ನು ಅಳಿದೆನಯ್ಯ ಆ ಕುಳ ಸ್ಥಳದ ಮೂರ್ತಿಯನರಿದು ಆನು ಬದುಕಿದೆನಯ್ಯ ಸಂಗಯ್ಯನಲ್ಲಿ ನಾನು ಬಸವ ಸ್ವರೂಪಿಯಾದೆನಯ್ಯ ನಾನು ಬಸವನಂತಾದೆ ಬಸವನ ಸ್ವರೂಪವಾದೆ. ಹೇಗೆ ಬಸವನ ಸ್ವರೂಪವಾದೆ? ಬಸವನೇ ನಾನಾದೆ, ಪರಮಾತ್ಮನೇ ಬಸವ ಅಂದಾಗ ನೀಲಮ್ಮನ ಪಾಲಿಗೆ ಆತನೇ ಲಿಂಗ, ಆತನೇ ಪರಮಾತ್ಮ. ಬಸವ ಬೇರೆಯಲ್ಲ, ಲಿಂಗ ಬೇರೆಯಲ್ಲ. ಹಾಗಾಗಿ ಲಿಂಗವನ್ನು ಬಸವ ಮೂರ್ತಿಯ ಮೂಲಕ ಕಂಡುಕೊಂಡವರು ನೀಲಮ್ಮ. ಹಾಗಾಗಿ ಬಸವಣ್ಣನೇ ಆದೆ ಅಂದರೆ ನಾನೇ ಲಿಂಗವಾದೆ. ಹೇಗೆ? ಇಷ್ಟು ಸರಳವಾಗಿ ಹೇಳ್ತಾರೆ, ಅನಾದಿಯ ಸ್ಥೂಲ ಆದಿಯ ನಿಖಲ ಅನಾದಿ ಆದಿ ಎಂಬ ಕುಳವಳಿದು ಕುಳ ಸ್ಥಳವನ್ನಳಿದೆನಯ್ಯ ಆ ಕುಳ ಸ್ಥಳದ ಮೂರ್ತಿಯನ್ನರಿದು ಆನು ಬದುಕಿದೆನಯ್ಯ. ನೋಡಿ, ಆ ಅನಾದಿಯ ಸ್ಥೂಲ ಅನಾದಿ ಆದಿ ಅಂತ ಹೇಳಿದ್ರೆ ಮೂಲ, ಅನಾದಿ ಅಂತ ಹೇಳಿದ್ರೆ ಮೂಲ ಇಲ್ಲದ್ದು, ಮೂಲ ಇಲ್ಲದೇ ಇರೋದು ಅನಾದಿ. ಹಾಗಾದರೆ ಮೂಲ ಇಲ್ಲದೇ ಇರೋದು ಯಾವುದು? ಯಾವುದು? ಪರಮಾತ್ಮನ ಮೂಲವನ್ನು, ಈ ಸೃಷ್ಟಿ, ಈ ಜಗತ್ತು, ಇದರ ಮೂಲವನ್ನು ಹುಡುಕ್ತಾ ಹೋದರೆ ಸಿಕ್ಕಿದೆಯಾ ನಮಗೆ ಇದ್ರ ಮೂಲ? ಸೊ ಈ ಅನಾದಿಯ ಮೂಲ ಅನ್ನೋದು ಸ್ಥೂಲ. ಸ್ಥೂಲ ಅಂದರೆ ಬಹಳ ದೊಡ್ಡದು, ನಮಗೆ ನಮ್ಮ ಅರಿವಿಗೆ, ನಮ್ಮ ಆಲೋಚನೆಗೆ, ನಮ್ಮ ಪ್ರಾಯೋಗಕ್ಕೆ, ನಮ್ಮ ಇದು ಯಾವುದಕ್ಕೂ ಸಿಗದಷ್ಟು ಸ್ಥೂಲವಾದದ್ದು ಈ ಅನಾದಿ ಅನ್ನುವಂಥದ್ದು. ನಮ್ಮ ಅರಿವಿಗೆ, ನಮ್ಮ ಪ್ರಯೋಗ, ನಮ್ಮ ಚಿಂತನೆಗೆ ಯಾವುದಕ್ಕೂ ನಿಲುಕದ ಮಟ್ಟಕ್ಕೆ ಇರುವಂಥದ್ದು ಈ ಅನಾದಿ. ಮೂಲ ಇಲ್ಲದೇ ಇರುವಂಥದ್ದು ಅದು ಆ ಪರಮಾತ್ಮನೋ ಪರತತ್ವನೋ ಏನು ಬೇಕಾದರೂ ನಾವು ಅದನ್ನು ಹೇಳಬಹುದು. ಹಾಗೆ ಆದಿಯ ನಿಖಲ, ನಿಖಲ ಅಂತ ಹೇಳಿದರೆ ನಿರಾಕಾರ, ಅಖಂಡವಾದದ್ದು, ಅಮೂರ್ತವಾದದ್ದು. ಅನಾದಿಯ ಸ್ಥೂಲ, ಅನಾದಿ ಅನ್ನೋದು ದೊಡ್ಡದು, ಆದಿಯ
ನಿರಾಕಾರ ಅಂದರೆ ಹಂಗಂತ ಹುಡ್ಕೊಂಡು ಹೋದರೆ ಮೂಲ ಇಲ್ಲದೇ ಇರೋದನ್ನು ಹುಡ್ಕೊಂಡು 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 ಹೋದರೆ ಕೊನೆಗೆ ನಮಗೇನು ಸಿಕ್ಕತ್ತೆ? ಏನೂ ಇಲ್ಲ, ನಿರಾಕಾರ, ಅಮೂರ್ತ, ಅನಾದಿ. ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ತಾಯಿವಿ. ಆದಿಯನ್ನು ಹುಡುಕಿದರೆ ನಮಗೆ ಸಿಗೋದು ಅನಾದಿ. ನೋಡಿ, ಆದಿಯ ಮಾರ್ಗದಲ್ಲೇ ಹುಡುಕಿದ್ರೆ ನಮಗೆ ಸಿಗೋದು ಅನಾದಿ. ಆ ಅನಾದಿಯೇ ನಿರಾಕಾರ, ಅಖಂಡ, ಅಮೂರ್ತವಾದದ್ದು. ಅದು ನಮಗೆ ನಿಲುಕದೇ ಇರುವಂಥದ್ದು. ಆದ್ದರಿಂದ ಅದು ನಮಗೆ ನಿಲುಕಲ್ಲ. ಆದಿ ಅನಾದಿಗಳು ನಮಗೆ ನಿಲುಕಲ್ಲ. ಇವುಗಳ ನೋಡಿ, ಆದಿ ಅನಾದಿ ಎಂಬ ಕುಳವಳಿದು. ಇವುಗಳನ್ನು ಬಿಟ್ಬಿಡಿ, ಹುಡ್ಕೊಂಡು ಹೋಗಬೇಡಿ. ಆದಿ ಅನಾದಿ ಎಂಬ ಕುಳ, ಕುಳ ಅಂದರೆ ಅವಸ್ಥೆಗಳನ್ನು ಹುಡುಕು. ಆದಿಯನ್ನು ಹುಡುಕೋದು, ಅನಾದಿಯನ್ನು ಹುಡುಕೋದು, ಪರಮಾತ್ಮನ ಇನ್ನೆಲ್ಲ ಹುಡುಕೋದು, ಇನ್ನೆಲ್ಲ ಇಲ್ಲ, ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ಅವಸ್ಥೆಗಳನ್ನು ನಾವು ಕಳ್ಕೊಳ್ಬೇಕು. ಈ ಘಟ್ಟಗಳನ್ನು ಕಳ್ಕೊಂಡು ಕುಳಸ್ಥಳವನ್ನು ಅಳಿದೆನಯ್ಯ. ಕುಳಸ್ಥಳ ಅಂತ ಹೇಳಿದ್ರೆ ಭಾವಸ್ಥಳದಿಂದ ಆರಂಭಗೊಂಡಂಥ 36 ಸ್ಥಳಗಳಿದ್ದಾವಲ್ಲ, ಭಕ್ತಿ ಸ್ಥಳ, ಪ್ರಸಾದಿ ಸ್ಥಳ, ಈ ಥರದ ಒಂದು ಭಾವಸ್ಥಳ, ಈ ಸ್ಥಳಗಳಿದ್ದಾವಲ್ಲ, ಈ ಸ್ಥಳಗಳನ್ನು ಕುಳಸ್ಥಳಗಳು ಅಂತ ಹೇಳಿ ಕರೀತಾರೆ. ಈ ಕುಳಸ್ಥಳಗಳ ಮೂಲ ಪರತತ್ವ, ಪರಮಾತ್ಮ ಅಲ್ವಾ. ಈ ಕುಳಸ್ಥಳಗಳ ಮೂಲ ಪರಮಾತ್ಮ ಅಂದರೆ ಈ ಕುಳಸ್ಥಳಗಳನ್ನು ದಾಟಿ ಹೋಗೋದು ಯಾವುದಕ್ಕೆ? ಪರಮಾತ್ಮನನ್ನು ಸೇರೋದಕ್ಕೆ, ಪರಮಾತ್ಮನನ್ನು ಅರಿಯೋದಕ್ಕೆ, ಪರಮಾತ್ಮನನ್ನು ತಿಳಿಯೋದಕ್ಕೆ. ನಾನು ಈ ಕುಳಸ್ಥಳಗಳನ್ನೆಲ್ಲ ಅಳಿದೆನಯ್ಯ, ಎಲ್ಲನೂ ಬಿಟ್ಟೆ. ಈ ಅವಸ್ಥೆಗಳನ್ನು ಬಿಟ್ಟು ಮತ್ತೆ ಆ ಕುಳಸ್ಥಳದ ಮೂರ್ತಿಯನ್ನರಿದು ಆನು ಬದುಕಿದೆನಯ್ಯ. ಈ ಅವಸ್ಥೆಗಳನ್ನು ಬಿಟ್ಟು ನೇರವಾಗಿ ಆ ಪರಮಾತ್ಮನನ್ನು ಅರಿತು ನಾನು ಬದುಕಿದೆ. ಅಂದರೆ ಈ ಯಾವ ಆಚರಣೆಗಳು, ಈ ಯಾವ ತತ್ವಗಳು, ಇದ್ಯಾವುದನ್ನು ಅನುಸರಿಸದೆ ನಾನು ನೇರವಾಗಿ ಪರಮಾತ್ಮನನ್ನು ಕಂಡುಕೊಂಡೆ. ಯಾವ ಗೊಂದಲವೂ ಇಲ್ಲದೆ ನಾನು ಪರಮಾತ್ಮನನ್ನು ಕಂಡುಕೊಂಡೆ. ಸಂಗಯ್ಯನಲ್ಲಿ ನಾನು ಬಸವನ ಸ್ವರೂಪಿಯಾದೆ. ಸಂಗಯ್ಯ ಪರಮಾತ್ಮನಲ್ಲಿ ನಾನು ಬಸವನ ಸ್ವರೂಪ, ನಾನು ಲಿಂಗವಾದೆ. ಯಾರ ಮೂಲಕ, ಯಾರಿಂದ? ಇದನ್ನು ಕಳೆದ ವಚನದಲ್ಲಿ ಹೇಳಿದ್ದಾರೆ. ಇದನ್ನು ನಾನು ಯಾರ ಮೂಲಕ ಕಂಡುಕೊಂಡೆ, ಯಾರಿಂದ ಕಂಡುಕೊಂಡೆ? ಬಸವನ ಮೂಲಕ ಕಂಡುಕೊಂಡೆ. ಬಸವನ ಮೂಲಕ ಲಿಂಗದ ಆನಂದವನ್ನು ಕಂಡುಕೊಂಡೆ. ನಾನೇ ಲಿಂಗವಾದೆ. ಈ ಲಿಂಗವಾಗೋಕೆ ನನಗೆ ಬಸವನೇ ಮಾರ್ಗ. ಯಾವ ಮಾರ್ಗ? ಕಳೆದ ವಚನದಲ್ಲಿ ಹೇಳಿದ ಮಾರ್ಗ. ಈ ಮಾರ್ಗದ ಮೂಲಕ ನಾನು ಬಸವ ಸ್ವರೂಪಿಯಾದೆ. ಈ ಮಾರ್ಗದ ಮೂಲಕ ನಾನು ಲಿಂಗದ ಆನಂದವನ್ನು ಕಂಡುಕೊಂಡೆ. ಈ ಮಾರ್ಗದ ಮೂಲಕ ನಾನು ಶಿವತತ್ವವನ್ನು ಕಂಡುಕೊಂಡೆ. ಈ ಮಾರ್ಗದ ಮೂಲಕ ನಾನು ಪರತತ್ವವನ್ನು ಅರಿತುಕೊಂಡೆ. ಇವುಗಳಲ್ಲದೆ ನಾನು ಕುಳಗಳ, ಅವಸ್ಥೆಗಳ, ಈ ಆದಿ ಅನಾದಿ ಗೊಂದಲಗಳನ್ನೆಲ್ಲ ನಾನು ಮೀರಿದೆ. ಇವುಗಳನ್ನು ಮೀರಿ, ಇವುಗಳನ್ನು ಕಳೆದುಕೊಂಡು ಸರಳವಾದ ಮಾರ್ಗದಲ್ಲಿ ನಾನು ಶಿವನನ್ನು ಸೇರಿದೆ ಅನ್ನುವಂಥ ಈ ವಚನಗಳು ಇದ್ದಾವಲ್ಲ, ನಮ್ಮ ಬದುಕಿಗೂ ಮಾರ್ಗದರ್ಶಕ ವಚನಗಳಾಗಿದ್ದಾವೆ. ನೋಡಿ, ಅನಾದಿಯ ಸ್ಥೂಲ, ಆದಿಯ ನಿಖಲ, ಅನಾದಿ ಆದಿ ಎಂಬ ಕುಳವಳಿದು ಈ ಅವಸ್ಥೆಗಳನ್ನು ಅಳಿದು ಕುಳ ಸ್ಥಳವನ್ನು ಅಳಿದೆನಯ್ಯ. ಈ 36 ಸ್ಥಳಗಳನ್ನು ಬಿಟ್ಟು ಅಥವಾ ಈ 36 ಸ್ಥಳಗಳನ್ನು ದಾಟಿ, ಇವುಗಳನ್ನು ದಾಟಿ ಆ ಕುಳಸ್ಥಳದ ಮೂರ್ತಿಯನ್ನರಿದು ಆನು ಬದುಕಿದೆನಯ್ಯ. ಆ ಮೂರ್ತಿಯನ್ನು ಅರ್ಥ ಮಾಡಿಕೊಂಡು ನಾನು, ಅಂದರೆ ಆ ಮೂರ್ತಿ ಅಂದರೆ ಬಸವನ, ಬಸವನ ಮೂಲಕ ಲಿಂಗವನ್ನು ಕಂಡವಲ್ಲ, ಲಿಂಗವನ್ನು ಬಸವನಲ್ಲಿ ಕಂಡಂಥ ತತ್ವವನ್ನು ಪರಮಾತ್ಮನನ್ನು ಕಂಡವಳಾದ್ರಿಂದ ಇಲ್ಲಿ ಬಸವನ ಮೂಲಕ ನಾನು ಅದನ್ನು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡೆ ಅನ್ನೋದನ್ನು ನೀಲಮ್ಮ ಈ ವಚನದಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡ್ತೇವೆ. ಮತ್ತೊಮ್ಮೆ ಈ ವಚನ ಹೇಳಬೇಕು ಅಂತ ಹೇಳಿದ್ರೆ, ಅನಾದಿಯ ಸ್ಥೂಲ, ಆದಿಯ ನಿಖಲ, ಅನಾದಿಯ ಸ್ಥೂಲ, ಆದಿಯ ನಿಖಲ, ಆದಿ ಅನಾದಿ ಎಂಬ ಕುಳವಳಿದು ಕುಳಸ್ಥಳವನ್ನು ಅಳಿದೆನಯ್ಯ. ಆ ಕುಳಸ್ಥಳದ ಮೂರ್ತಿಯನ್ನರಿದು ಆನು ಬದುಕಿದೆನಯ್ಯ. ಸಂಗಯ್ಯನಲ್ಲಿ ನಾನು ಬಸವನ ಸ್ವರೂಪಿಯಾದೆನಯ್ಯ. ಮತ್ತೊಂದು ವಚನದಲ್ಲಿ ನೀಲಮ್ಮ ಹೇಳುವಂಥದ್ದೇನಪ್ಪ ಅಂತ ಹೇಳಿದ್ರೆ, ಅನುಭಾವದ ಸಾರವೇ ನಿಜ ಸಾರವಾಗಿ ನಿಂದೆನಮ್ಮ ಬಸವಯ್ಯನು, ನಿಂದನೆಮ್ಮ ಬಸವಯ್ಯನು, ವಿವೇಕದ ಸಂಘವೇ ನಿಜ ಸಂಘವಾಗಿ ನಿಂದನು ಎಮ್ಮ ಬಸವಯ್ಯನು, ಭಾವದ ಬಯಲಿಂಗೆ ಬಣ್ಣವಿಟ್ಟನೆಮ್ಮ ಬಸವಯ್ಯನು, ಇತರೇತರ ಮಾರ್ಗವಳಿದು ಗಮನ ನಾಸ್ತಿಯಾದನೆಮ್ಮ ಬಸವಯ್ಯನು, ಸಂಘಯ್ಯನಲ್ಲಿ ಉಭಯ ಕುಳ ನಾಸ್ತಿಯಾದನೆಂಬ ಬಸವಯ್ಯ. ನೋಡಿ, ಈ
ನೀಲಮ್ಮನ ಬಹುಪಾಲು ವಚನಗಳು ಬಸವನನ್ನ ಕುರಿತಂತೆಯೇ ಇರೋದು, ಬಸವಣ್ಣನವರನ್ನ ಕುರಿತಂತೆಯೇ ಇರೋದು ಅನ್ನೋದನ್ನು ನಾವೀಗಾಗಲೇ ಮಾತಾಡಿದ್ದೇವೆ. ಅದರಲ್ಲಿ ಇದೊಂದು ವಚನ, ಬಸವಣ್ಣನವರನ್ನ ಕುರಿತ ವಚನ ಏನಪ್ಪ ಅಂತ ಹೇಳಿದ್ರೆ, ಅನುಭಾವದ ಸಾರವೇ ನಿಜ ಸಾರವಾಗಿ. ಅನುಭಾವ ಅನ್ನುವಂಥ ಪದ ಇದೆಯಲ್ಲ, ಬಹಳಷ್ಟು ಸುಲಭವಾಗಿ, ಸರಳವಾಗಿ, ಸಹಜವಾಗಿ ಈ ಪದವನ್ನು ನಾವು ಬಳಸ್ತಾನೇ ಇರ್ತೀವಿ. ಅನುಭಾವ ಅನ್ನೋ ಅನುಭಾವಿಕತೆ ಅನ್ನುವಂಥದ್ದು ಇದೆಯಲ್ಲ, ಅನುಭಾವ ಅನ್ನುವಂಥದ್ದು ಇಲ್ಲ, ಈ ಮಾತು ಬಹಳ ಸುಲಭವಾಗಿ, ಬಹಳ ಸಲೀಸಾಗಿ ಈ ಅನುಭಾವ ಅನ್ನೋ ಪದ ಬರುತ್ತೆ. ಹಾಗಾದರೆ ಅನುಭಾವ ಅಂದರೆ ಏನು ಅಂತ ಹೇಳಿದ್ರೆ, ಬಹಳ ಸರಳವಾಗಿ ನಮ್ಮಂಥ ಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನಮ್ಮನ್ನು ನಾವು ಅರಿಯುವುದೇ ಅನುಭಾವ. ಪರತತ್ವವನ್ನು, ಶಿವಜ್ಞಾನವನ್ನು ಅರಿಯುವುದು ಅನುಭಾವ. ನಮ್ಮೊಳಗೆ ನಮ್ಮನ್ನು ಅರಿಯುವುದು ಅನುಭಾವ. ನಮ್ಮ ಆತ್ಮಜ್ಞಾನವನ್ನು ಹೊಂದುವುದು ಅನುಭಾವ. ಅಂದರೆ ಸರಳವಾಗಿ ನಮ್ಮನ್ನು ನಾವು ಅರಿಯುವುದೇ ಅನುಭಾವ. ಎಷ್ಟು ಸರಳವಾದ ಒಂದು ವ್ಯಾಖ್ಯಾನ ನೋಡಿ. ನಮ್ಮನ್ನು ನಾವು ಅರಿತಾಗ, ನನ್ನಂತರಂಗದೊಳಗಿನ ಪರಮಾತ್ಮನ ಅರಿವು ನನಗೆ ಸಿಕ್ಕಿದಾಗ ಅದೇ ಶಿವಜ್ಞಾನ, ಅದೇ ಶಿವನ ಅರಿವು. ಅದನ್ನು ನಾವು ಮೊದಲು ಸಾಧಿಸಬೇಕು. ಈ ಅನುಭಾವದ ಸಾರವೇ ನಿಜ ಸಾರವಾಗಿ ನಿಂದನೆಮ್ಮ ಬಸವಯ್ಯನು. ಈ ಅನುಭಾವದ ಸಾರ ಏನಿದೆಯಲ್ಲ, ಈ ಸಾರವೇ ನಿಜ ಸಾರ, ನಿಜ ಸತ್ವವಾಗಿ. ಬಸವಣ್ಣನ ಬದುಕಲ್ಲಿ ಯಾವುದು ಬದುಕಿನ ಸತ್ವವಾಗಿತ್ತು, ಸಾರವಾಗಿತ್ತು ಅಂತ ಹೇಳಿದರೆ, ಈ ಅನುಭಾವವೇ ಆ ಸಾರವಾಗಿತ್ತು. ಹಾಗೆ ವಿವೇಕದ ಸಂಘವೇ ನಿಜ ಸಂಘವಾಗಿ, ವಿವೇಕದ ಸಂಘನ ಜ್ಞಾನದ ಅನುಷ್ಠಾನವೇ ವಿವೇಕ. ಈ ವಿವೇಕವನ್ನು ಸದಾ ತನ್ನ ಜೊತೆಯಲ್ಲಿಟ್ಟುಕೊಂಡವನು ಬಸವ, ಅಂದರೆ ವಿವೇಕವನ್ನು ಹೊಂದಿದ್ದಂಥವನೆಮ್ಮ ಬಸವಯ್ಯ. ಭಾವದ ಬಯಲಿಂಗೆ ಬಣ್ಣವಿಟ್ಟವನು. ಭಾವದ ಬಯಲು ಅಂತ ಹೇಳಿದರೆ ನಿರ್ಭಾವ. ನಾನು ನಿರ್ಭಾವವನ್ನು ಕುರಿತು ಹೇಳಿದೆ, ಅಲ್ಲಿ ಬಯಲು ಅದು, ನಿರ್ಭಾವ ಪರತತ್ವ ಅದು. ಹಾಗಾಗಿ ಆ ಬಯಲಿಗೆ ಬಣ್ಣವನ್ನು ಕೊಟ್ಟನು, ಅದನ್ನು ಸಿಂಗರಿಸಿದವನು ಬಸವ. ಆ ನಿರ್ಭಾವದ ಭಾವದ ಬಯಲಿಗೆ ಬಣ್ಣವಿಟ್ಟವನು ಬಸವ. ಇತರೇತರರ ಮಾರ್ಗವನ್ನು, ಇತರರು ಇದುವರೆಗೂ ಹೇಳಿಕೊಟ್ಟ ಮಾರ್ಗಗಳನ್ನು ಬಿಟ್ಟು, ಇತರ ಮಾರ್ಗಗಳನ್ನು ಬಿಟ್ಟು ಬಸವಯ್ಯನೇ ಒಂದು ಹೊಸ ಮಾರ್ಗವನ್ನು, ಲಿಂಗ ಮಾರ್ಗವನ್ನು ತೋರಿಸಿಕೊಟ್ಟ ಅದ್ಭುತವಾದ ಒಂದು ಮಾರ್ಗ ಬಸವ ತತ್ವ ಅನ್ನೋದಿದೆಯಲ್ಲ. ಆ ಬಸವ ತತ್ವ ಅನ್ನುವ ಮಾರ್ಗದಲ್ಲಿ ಗಮನ ನಾಸ್ತಿ ಮುಂದುವರೆದ, ಆ ಮಾರ್ಗದಲ್ಲಿ ತಾನು ನಡೆದ, ಬರೀ ಹೇಳಲಿಲ್ಲ, ತಾನು ನಡೆದು ತನ್ನೊಡನೆ ಇತರರನ್ನು ಕರೆದುಕೊಂಡು ಹೋದ ಬಸವ. ಆ ಮಾರ್ಗದಲ್ಲಿ ಮುನ್ನಡೆದ ಬಸವ ಸಂಗಯ್ಯನಲ್ಲಿ ಉಭಯ ಕುಳ ಸ್ಥಳ, ಉಭಯ ಕುಳ ಅಂದರೆ ಎರಡು ಅವಸ್ಥೆಗಳನ್ನು ಅಳೆದ. ಸಂಗಯ್ಯನಲ್ಲಿ, ಸಂಗಯ್ಯ ಲಿಂಗ ಪರಮಾತ್ಮ ಮತ್ತು ನಾನು, ಈ ಎರಡು ಉಭಯ ಕುಳ ಸ್ಥಳಗಳು, ಈ ಉಭಯ ಸ್ಥಳಗಳನ್ನು ಅಂದರೆ ಈ ನಾನು ಬೇರೆ ನೀನು ಬೇರೆ ಅನ್ನೋ ಈ ಎರಡು ಅವಸ್ಥೆಗಳಿದವಲ್ಲ, ಇದನ್ನು ಅಳೆದ, ಇದನ್ನು ಕಳೆದು ಹಾಕಿದ. ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾನು ಬೇರೆಯಲ್ಲ ಅನ್ನೋದನ್ನು ಸಾಧಿಸಿದ. ಬಸವ ತಾನೇ ಲಿಂಗವಾದ. ಚೆನ್ನಾಗಿದೆ ಅಲ್ಲ ಬಸವಣ್ಣನವರ ಈ ಮಾರ್ಗ, ಬಸವಣ್ಣನವರು ಲಿಂಗವಾದ ರೀತಿ ಇದೆಯಲ್ಲ ನೋಡಿ. ಬಸವ ಅನುಭಾವವನ್ನು, ಅನುಭಾವದ ಸಾರವನ್ನೇ ಬದುಕಿನ ಸಾರವಾಗಿಸಿಕೊಂಡಂತಹ, ವಿವೇಕವನ್ನೇ ಬದುಕಿಗೆ ಸಂಗಾತಿಯಾಗಿಸಿಕೊಂಡಂತಹ, ಭಾವದ ಬಯಲಿಂಗೆ ಬಣ್ಣವಿಟ್ಟಂತಹ, ಮತ್ತು ಇತರರ ಮಾರ್ಗವನ್ನು ಬಿಟ್ಟು ತನ್ನದೇ ಆದ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಈತ. ಉಭಯ ಸ್ಥಳಗಳನ್ನು ಅಳಿದು, ಲಿಂಗ ಮತ್ತು ನಾನು ಅನ್ನುವ ಈ ಭಿನ್ನ ಸ್ಥಳವನ್ನು ಅವಸ್ಥೆಗಳನ್ನು ಅಳಿದು ಸಂಗಯ್ಯನಲ್ಲಿ ಒಂದಾದ, ತಾನೇ ಲಿಂಗವಾದ ಅನ್ನುವಂಥ ಮಾತನ್ನು, ಅನ್ನೋ ವಚನವನ್ನು ಇಲ್ಲಿ ನೀಲಮ್ಮ ಹೇಳ್ತಾ ಹೋಗ್ತಾರೆ. ಮತ್ತು ಅನುಭಾವ, ನಮ್ಮನ್ನು ನಾವು ಅರ್ಥಕೊಳ್ಬೇಕು, ವಿವೇಕದಿಂದ ನಾವು ನಡೆದುಕೊಳ್ಬೇಕು. ಹಾಗೆ ನಿರ್ಭಾವಕತೆಯನ್ನು ಸಾಧಿಸ್ತಾಲೇ ನಿರ್ಭಾವಕತೆಯಲ್ಲಿ ಭಾವದ ಬಣ್ಣವನ್ನು ಕಂಡುಕೊಳ್ಳಬೇಕು, ಬಸವನ ಮಾರ್ಗದಲ್ಲಿ ನಾವು ಸಾಗಬೇಕು. ಆಗ ನಾವು ನೀಲಮ್ಮನಂತೆ ವಿಶೇಷ ಸುಖವನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಇದೇ ಮಾರ್ಗದ ಮೂಲಕ ನೀಲಮ್ಮ ಕಂಡುಕೊಂಡ ವಿಶೇಷ ಸುಖ, ಇದೇ ಮಾರ್ಗದ ಮೂಲಕ ತಾನೇ ಬಸವ ಲಿಂಗವಾದ. ಈ ಮಾರ್ಗವನ್ನು ನೀಲಮ್ಮ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ಇನ್ನೊಂದು ವಚನದಲ್ಲಿ, ಅಪ್ರಮಾಣದ ತಾಣದಲ್ಲಿ ಅಘೋರ ವಕ್ತೃ ಸಂಭಾಷಣೆಯ ಮಾಡಲು ಬಸವಯ್ಯನ ರೂಪು ಎನ್ನುತ್ತಿದ್ದೆನು, ಸಂಗಯ್ಯನಲ್ಲಿ
ಪ್ರಭೆ ಎಳೆಯಿತ್ತು ಬಸವ. ಅಪ್ರಮಾಣದ ತಾಣದಲ್ಲಿ, ಅಪ್ರಮಾಣ ಪ್ರಮಾಣ ಅಂದರೆ ಒಂದು ಅಳತೆ, ಒಂದಿಷ್ಟು ಅನ್ನೋದು ಒಂದು ಅಳತೆ. ಅಪ್ರಮಾಣ ಅಂದರೆ ಅದು ವಿರುದ್ಧವಾದ ಪದ. ಅಪ್ರಮಾಣ ಅಂದರೆ ಅಳತೆ ಮೀರಿದ್ದು, ಅಳತೆಗೆ ನಿಲುಕದ್ದು, ಇಷ್ಟು ಅಂತ ಅಳೆಯೋಕ್ಕೆ ಸಾಧ್ಯ ಇಲ್ಲದ್ದು ಅಪ್ರಮಾಣ. ಅದು ಅಪ್ರಮಾಣದ ತಾಣ, ಅದೊಂದು ಜಾಗ, ಅದೊಂದು ಬಯಲು ಅಲ್ವಾ. ಹಾಗಾಗಿ ಆ ಅಪ್ರಮಾಣದ ತಾಣದಲ್ಲಿ ಅಘೋರ ವಕ್ತ್ರ ಸಂಭಾಷಣೆ ಮಾಡು. ಅಘೋರ ವಕ್ತ್ರ ಅಂದರೆ ಶಿವನ ಐದು ಮುಖಗಳಲ್ಲಿ ಒಂದು. ಆ ಅಘೋರ ವಕ್ತ್ರ ಸಂಭಾಷಣೆ ಆ ಶಿವನ ಅಂದರೆ ಇದೊಂದು ಕಲ್ಪನೆ ಅಂತ ಬೇಕಾದರೂ ಹೇಳ್ಬೋದು, ಅಥವಾ ವಚನಕಾರರು ಹೇಳುವ ಶಿವನ ಐದು ಮುಖಗಳಲ್ಲಿ ಒಂದು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಐದು ಮುಖಗಳಲ್ಲಿ ಅಘೋರ ವಕ್ತ್ರ ಅನ್ನೋದೊಂದು ಮುಖ. ಆ ಮುಖದೊಡನೆ ಸಂಭಾಷಣೆಯನ್ನು ಮಾಡಿದಾಗ ಬಸವಯ್ಯನ ರೂಪು ಎನ್ನುತ್ತಿದ್ದನು. ಆ ಶಿವನೊಡನೆ ಮಾತನಾಡ್ತಾ ಇದ್ದಾಗ ಬಸವಯ್ಯನೇ ಅವನ ರೂಪವಾಗಿತ್ತು. ಅಪ್ರಮಾಣದ ತಾಣದಲ್ಲಿ ಅಘೋರ ವಕ್ತ್ರ ಸಂಭಾಷಣೆಯ ಮಾಡಲು ಬಸವಯ್ಯನ ರೂಪು ಎನ್ನುತ್ತಿದ್ದನು. ಸಂಗಯ್ಯನಲ್ಲಿ ಪ್ರಭೆ ಎಳೆಯಿತ್ತು ಬಸವ. ಈ ಒಂದು ವಚನದ ನಂತರ ನೀಲಮ್ಮ ಮತ್ತೊಂದು ಸುಂದರವಾದ ವಚನವನ್ನು ಇವರು ಬರೀತಾರೆ. ಅರಸಲರಸಲು ನಾನು ಅರಸುವ ವಸ್ತು ಎನ್ನ ಕಣ್ಣಿಗೆ ಕಾಣಲಾಯಿತು. ಬಯಕೆಯ ಬಯಸಲು ನಾನು ಬಯಸುವ ವಸ್ತು ಕೈಗೂಡಿತ್ತು. ನಾನೆಂತಹ ಪುಣ್ಯವುಳ್ಳವಳೋ, ನಾನೆಂತಹ ಮುಕ್ತಿಯುಳ್ಳವಳೋ, ನಾನುಭಯದ ಸಂಗವ ಹರಿದು ನಿಸ್ಸಂಗಿಯಾದೆನು. ಸಂಗಯ್ಯನಲ್ಲಿ ದ್ವಂದ್ವ ಕರ್ಮ ರಹಿತಳು. ಸಂಗಯ್ಯನಲ್ಲಿ ದ್ವಂದ್ವ ಕರ್ಮ ರಹಿತಳು. ಅರಸಲರಸಲು ನಾನು ಅರಸುವ ವಸ್ತು ಎನ್ನ ಕಣ್ಣಿಗೆ ಕಾಣಲಾಯಿತು. ನನ್ನ ಕಣ್ಣಿಗೆ ಕಾಣಿಸ್ತು. ಅರಸಲರಸಲು ನಾನು ಅರಸುವ ವಸ್ತು ಎನ್ನ ಕಣ್ಣಿಗೆ ಕಾಣಲಾಯಿತು. ಬಯಸೋದು ನಾವು ಏನನ್ನು ಹುಡುಕ್ತಾ ಇರ್ತೀವಿ ಅದು ನಮಗೆ ಸಿಕ್ಕತ್ತೆ. ನಿಧಾನವಾಗಲಿ ಅಥವಾ ಕೆಲವರಿಗೆ ಬೇಗ ಸಿಗ್ಬೋದು, ಕೆಲವರಿಗೆ ನಿಧಾನವಾಗಿ ಸಿಗ್ಬೋದು. ಆ ಹುಡುಕಾಟ ನಿಜವಾಗಿದ್ದಾಗ, ಆ ಹುಡುಕಾಟ ಪರಿಪೂರ್ಣವಾಗಿದ್ದಾಗ, ಆ ಹುಡುಕಾಟ ಸತ್ಯವಾಗಿದ್ದಾಗ, ಆ ಹುಡುಕಾಟದಲ್ಲಿ ನಮ್ಮ ನಿಷ್ಠೆ ಇದ್ದಾಗ ನಾವು ಹುಡುಕಿದ್ದು ನಮ್ಮ ಪಾಲಿಗೆ ಸಿಕ್ಕೇ ಸಿಕ್ಕತ್ತೆ. ಹುಡುಕಾಟ ನಿಷ್ಠೆಯಿಂದ ಇರಬೇಕು ಅಷ್ಟೇ. ನಾನು ಏನನ್ನಾದರೂ ಸಾಧಿಸಬೇಕು ಅಂತ ಹೊರಟಿದ್ದೇನೆ, ಆ ಸಾಧನೆಯಲ್ಲಿ ನಿಷ್ಠೆ ಇರಬೇಕು. ನಾನು ಪರಮಾತ್ಮನ ಹುಡುಕಾಟದಲ್ಲಿದ್ದೇನೆ ಅಂದರೆ ಪರತತ್ವದ ಹುಡುಕಾಟದಲ್ಲಿದ್ದೇನೆ, ಜ್ಞಾನದ ಹುಡುಕಾಟದಲ್ಲಿದ್ದೇನೆ, ಇನ್ನು ಅರಿವಿನ ಹುಡುಕಾಟದಲ್ಲಿದ್ದೀನಿ, ಈ ನಿಟ್ಟಲ್ಲೇ ಸಾಕ್ತಾ ಇದ್ದೀನಿ. ಆ ಸಾಗುವಿಕೆ ನಿಷ್ಠೆಯಿಂದ ಇದ್ದಾಗ, ಅದೊಂದು ಸಂಕಲ್ಪದಿಂದ ಕೂಡಿದ್ದಾಗ, ಮಾಡಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಅದನ್ನು ಹುಡುಕಿದಾಗ ಆ ಹುಡುಕಿದ್ದು ನಮ್ಮ ಪಾಲಿಗೆ ಸಿಕ್ಕೇ ಸಿಕ್ಕತ್ತೆ. ಆದರೆ ಕಾಯುವ ತಾಳ್ಮೆ ನಮಗಿರಬೇಕು. ಬಹಳಷ್ಟು ಜನಕ್ಕೆ ಈಗ ಕಾಯುವ ತಾಳ್ಮೆ ಇಲ್ಲ. ನಾನು ಹುಡುಕಿದ್ದೆ, ನಾನು ನೋಡಿದೆ, ನಾನು ಪ್ರಯತ್ನಪಟ್ಟೆ, ನಾನು ಬಯಸಿದೆ, ನನಗೆ ಬೇಕಾಗಿತ್ತು, ನಾನು ಹೋರಾಡಿದೆ, ನನಗೆ ಸಿಕ್ಕಲಿಲ್ಲ. ಆ ಹೋರಾಟದಲ್ಲಿ, ಆ ಹುಡುಕಾಟದಲ್ಲಿ, ಆ ದಾರಿಯಲ್ಲಿ ತಾನು ಮಾಡಿದ ತಪ್ಪುಗಳೇನೋ ನೋಡಿಕೊಳ್ಳುವ ತಾಳ್ಮೆ ನಮಗೆ ಇಲ್ಲ. ಅಥವಾ ಆ ಫಲ ಸಿಗುವವರೆಗೆ ಕಾಯುವ ತಾಳ್ಮೆಯೂ ನಮಗೆ ಇಲ್ಲ. ಎಷ್ಟು ಮಕ್ಕಳು ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟು ಹೊತ್ಕೊಳ್ಳೋದು, ಈ ಪರೀಕ್ಷೆ ಮುಗೀತು, ಬೇರೆ ವಿಚಾರ ಯಾಕೆ ಓದಬೇಕು? ಬೇರೆ ವಿಚಾರವನ್ನು ಓದುವ ಮೂಲಕ, ಬೇರೆ ವಿಚಾರಗಳನ್ನು ತಿಳ್ಕೊಳ್ಳುವ ಮೂಲಕ ನಮ್ಮ ಅರಿವು ವಿಸ್ತರಿಸುತ್ತೆ, ಮುಂದೆ ಇತರ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ. ಇನ್ನೊಂದು ಮತ್ತೊಂದು ಮಗದು ಆಹಾ, ಅಲ್ಲಿವರೆಗೆ ಅಲ್ಲಿಗಾಗಿ ಇಲ್ಲಿಂದ ಓದಬೇಕಾ ಅನ್ನುವಂಥ, ಅಂದರೆ ಅಲ್ಲಿವರೆಗೆ ಇವತ್ತು ನಾನು ಬೀಜವನ್ನು ಬಿತ್ತಿದರೆ ನಾಳೆ ನಮಗೆ ಫಲ ಕೊಟ್ಟುಬಿಡಬೇಕು. ಅಷ್ಟೇ ನಮ್ಮ ಹುಡುಕಾಟ, ಅಷ್ಟೇ ನಮ್ಮ ಪ್ರಯತ್ನ. ಇವತ್ತು ಬೀಜ ಬಿತ್ತಿದ್ದಕ್ಕೆ ದಿನನಿತ್ಯ ನೀರೆರೆದು, ದಿನನಿತ್ಯ ಅದನ್ನು ಕಾಪಾಡಿ, ಗೊಬ್ಬರ ಕೊಟ್ಟು ಅದು ಮರವಾಗಿ ಬೆಳೆದು ಫಲವನ್ನು ಕೊಡುವವರಿಗೆ ಕಾಯೋ ತಾಳ್ಮೆ ಎಲ್ಲಿದೆ ರೀ? ಆ ಹುಡುಕ ಅಂದರೆ ಅಲ್ಲಿವರೆಗೂ ಅದು ಯಾವ ಹಣ್ಣು ಬಿಡುತ್ತೆ, ಆ ಹಣ್ಣಿನ ಫಲವನ್ನು ಸವಿಯುವ ಆ ಕಾಯುವ ತಾಳ್ಮೆ ನಮಗಿದ್ದರೆ ಆ ಫಲ ನಮಗೆ ಸಿಕ್ಕತ್ತೆ. ಇಲ್ಲದಿದ್ದರೆ ಆ ಫಲ ನಮಗೆ ಸಿಕ್ಕತ್ತಾ? ನಮ್ಮ ಹುಡುಕಾಟವೂ ಅಷ್ಟೇ, ನಮ್ಮ ಬಯಕೆಯೂ ಅಷ್ಟೇ. ನನಗೆ ಆಸೆ ಇದೆ, ಏನೆಲ್ಲ ಸಾಧಿಸ್ಬಿಡ್ಬೇಕು ಅನ್ನೋ ಆಸೆ ಇದೆ, ಪ್ರಯತ್ನ ಶೂನ್ಯ. ಕೊನೆ ಪಕ್ಷ ಒಂದಿಷ್ಟು ಪ್ರಯತ್ನ ಪಟ್ಟರು ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಬೇಕಲ್ಲ, ಕಾಯಬೇಕಲ್ಲ, ತಾಳ್ಮೆ ಇರಬೇಕಲ್ಲ, ಪರಿಪೂರ್ಣ ಪ್ರಯತ್ನ ನಾವು ಮಾಡಿದೀವ ಅಂತ ನೋಡಬೇಕಲ್ಲ, ಆ ನಿಟ್ಟಲ್ಲಿ ಸಾಗಬೇಕಲ್ಲ.
ನಾವ್ಯಾರೂ ಅದನ್ನು ಮಾಡಲ್ಲ. ಬಹಳ ಬೇಗ ನಾನು ಹೆಸರು ಗಳಿಸ್ಕೊಂಡ್ಬಿಡ್ಬೇಕು, ಬಹಳ ಬೇಗ ನನಗೆ ಪ್ರಶಸ್ತಿ ಬಂದುಬಿಡ್ಬೇಕು, ಬಹಳ ಬೇಗ ನಾನು ಸಂಪಾದನೆ ಮಾಡಿಬಿಡ್ಬೇಕು, ಬಹಳ ಬೇಗ ನಾನು ಹೆಸರು ಮಾಡಿಬಿಡ್ಬೇಕು, ಬಹಳ ಬೇಗ ನಾನು ಉನ್ನತ ಕೀರ್ತಿಯನ್ನು ಪಡ್ಕೊಳ್ಬಿಡ್ಬೇಕು. ಈ ಥರದ ಭಾವನೆಗಳು, ಆಸೆಗಳು, ಬರೀ ಆಸೆಗಳು, ಬರೀ ಕನಸುಗಳು, ಬರೀ ಭಾವನೆಗಳು ನಮಗೆ ಫಲವನ್ನು ಕೊಡಲ್ಲ. ನಾನು ಅರಸುತ್ತಾ ಇರೋದು, ನಾನು ಬಯಸ್ತಾ ಇರೋದು, ನನಗೆ ಸಿಗಬೇಕು ಅಂತ ಹೇಳಿದ್ರೆ ಆ ನಿಟ್ಟಲ್ಲಿ ನಾನು ಸಾಗಬೇಕು, ಪ್ರಯತ್ನ ಪಡಬೇಕು. ನಾನೊಂದು IAS ಪರೀಕ್ಷೆ ಬರೀಬೇಕು ಅಂತ ಅಂದ್ಕೊಂಡ್ರೆ ಆ ಅಂದುಕೊಂಡು ಆ ಆಸೆ ನನಗಿದೆ, ಆಹಾ ಆಸೆ ನನಗಿದೆ, ಪರೀಕ್ಷೆ ಬರದೆ ಕೋಚಿಂಗ್ ಸೆಂಟ್ರಿಗೆ ಹೋದೆ, ಅಲ್ಲೋದೆ, ಹ್ಞೂ ಬರೀ ಆಸೆ ಕೋಚಿಂಗ್ ಸೆಂಟ್ರಲ್ಲಿ ಹೇಳ್ಕೊಡು, ನನ್ನ ಮನದೊಳಗೆ ನಾನು ಮಾಡಲೇಬೇಕು ಅನ್ನುವ ಸಂಕಲ್ಪ, ಸ್ಥಿರವಾದ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಹುಡುಕಾಟವನ್ನು ನಡೆಸಿದಾಗ, ನಮ್ಮ ಬಯಕೆಯ ಕಡೆಗೆ ಸಾಗಿದಾಗ, ನಾವು ಆ ನಿಟ್ಟಲ್ಲಿ ಒಂದು ಪ್ರಯೋಗವನ್ನು ಪ್ರಯತ್ನವನ್ನು ಮಾಡ್ತಾ ಹೋದಾಗ ನಮಗೆ ಬಯಸಿದ್ದು ಸಿಕ್ಕತ್ತೆ, ನಮ್ಮ ಹುಡುಕಾಟಕ್ಕೂ ಫಲ ಸಿಕ್ಕತ್ತೆ. ನಾವೇನು ಹುಡುಕ್ತಾ ಇದ್ದೀವೋ, ನಾವೇನನ್ನು ಬಯಸ್ತಾ ಇದ್ದೀವೋ ಅದು ನಮಗೆ ಸಿಕ್ಕೇ ಸಿಕ್ಕತ್ತೆ. ಆದರೆ ಆ ದಾರಿಯಲ್ಲಿ ನಿಷ್ಠೆ ಬಹಳ ಮುಖ್ಯ. ಬರೀ ಬಯಕೆಯಲ್ಲ, ಬರೀ ಬಯಕೆ ನನಗಿತ್ತು ಆ ಬಯಕೆ ಈಡೇರಿಬಿಡಬೇಕು ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಆ ಬಯಕೆಯ ದಾರಿಯಲ್ಲಿ, ಆ ಮಾರ್ಗದಲ್ಲಿ ನಾನು ಇಷ್ಟು ನಿಷ್ಠೆಯನ್ನು ಹೊಂದಿದ್ದೇನೆ ಅನ್ನೋದು ಬಹಳ ಮುಖ್ಯ, ಆಗ ನಮಗೆ ಸಿಕ್ಕತ್ತೆ. ಅದನ್ನೇ ಇಲ್ಲಿ ನೀಲಮ್ಮ ಹೇಳೋದು, ಅರಸಲು ನಾನು ಹುಡುಕ್ತಾ ಹುಡುಕ್ತಾ ನಾನು ಅರಸಿದ್ದು ನನಗೆ ಸಿಕ್ತು. ಬಯಸಲು ನಾನು ಬಯಕೆಯ ಬಯಸಲು ನಾನು ಬಯಸುವ ಕೈ ಕೂಡಿತ್ತು, ಬಯಕೆಯ ಕೈಗೂಡಿತ್ತು. ನಾನೇನು ಬಯಸ್ತಾ ಇದ್ನೋ, ನಾನೇನು ಹುಡುಕ್ತಾ ಇದ್ನೋ ಅದು ನನಗೆ ಲಭಿಸಿತು, ಸಿಕ್ತು. ಹಾಗಾದರೆ ನೀಲಮ್ಮ ಬಯಸ್ತಾ ಇದ್ದಿದ್ದು, ನೀಲಮ್ಮ ಹುಡುಕ್ತಾ ಇದ್ದಿದ್ದು ಏನನ್ನು? ನಾನೆಂಥ ಪುಣ್ಯವಂತಳು, ನಾನೆಂಥ ಮುಕ್ತಿ ಉಳ್ಳವಳು, ಇದೆಲ್ಲ ನನಗೆ ಸಿಕ್ತಲ್ಲ, ನಾನೆಂಥ ಪುಣ್ಯವಂತಳು. ಯಾವುದು? ನಾನು ಅನುಭವದ ಸಂಗವ ಹರಿದು, ನಾನು ಉಭಯದ ಸಂಗವ ಹರಿದು, ನಾನು ಉಭಯದ ಸಂಗವ ಹರಿದು ನಿಸ್ಸಂಗಿಯಾದೆನು. ಉಭಯದ ದ್ವಂದ್ವವನ್ನು ಬಿಟ್ಟು, ನಾನು ಪರಮಾತ್ಮ ಬೇರೆ ಅನ್ನುವಂತಹ ದ್ವಂದ್ವವನ್ನು ಬಿಟ್ಟು, ಸಂಗಯ್ಯನಲ್ಲಿ ದ್ವಂದ್ವ ಕರ್ಮರಹಿತಳು, ದ್ವಂದ್ವ ಕರ್ಮ ದ್ವಂದ್ವವನ್ನು ಬಿಟ್ಟು ಸಂಗಯ್ಯನಲ್ಲಿ ಒಟ್ಟಾಗುವ ಮೂಲಕ ನಾನು ಬಯಸಿದ್ದು ನನಗೆ ಸಿಕ್ತು, ನಾನು ಅರಸಿದ್ದು ನನಗೆ ಸಿಕ್ತು, ಎಲ್ಲವೂ ನನಗೆ ಸಿಕ್ತು, ನಾನು ಪುಣ್ಯವಂತಳು. ಯಾವ ಮೂಲಕ? ದ್ವಂದ್ವವನ್ನು ಕಳೆದುಕೊಳ್ಳುವ ಮೂಲಕ. ದ್ವಂದ್ವವನ್ನು ಕಳೆದುಕೊಂಡು ಸನ್ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ ನೀಲಮ್ಮ ಸಾಗಿದ್ಲು ಅನ್ನೋದನ್ನು ನಾವು ವಚನದ ಮೂಲಕ ನೋಡಿದ್ವಿ. ಆ ಮಾರ್ಗದ ಮೂಲಕ ನೀಲಮ್ಮ ತಾನು ಬಯಸಿದ್ದನ್ನು ಪಡೆದುಕೊಂಡ್ರು. ಹಾಗೆ ನಾವು ದ್ವಂದ್ವವನ್ನು ಕಳ್ಕೊಳ್ಬೇಕು. ಇದು ನೀಲಮ್ಮನ ವಿಚಾರವನ್ನು ಬಿಟ್ಟು ಒಂದಿಷ್ಟು ನಮ್ಮ ಸಾಮಾನ್ಯ ಜನರ ವಿಚಾರಕ್ಕೆ ಬಂದಾಗ, ನಮ್ಮ ಬದುಕಲ್ಲಿ ಬಹಳಷ್ಟು ದ್ವಂದ್ವಗಳು ನಮ್ಮನ್ನು ಕಾಡ್ತಾನೇ ಇರ್ತವೆ. ಅದನ್ನು ನೀಲಮ್ಮನ ಮತ್ತೊಂದು ವಚನದ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ. ನಮ್ಮನಂತರ ಅರಣ್ಯದಲ್ಲಿ ದಾರಿ ತಪ್ಪಿದ ಒಂದು ಹಸುವಿನಂತೆ ನಾವು ದ್ವಂದ್ವಕ್ಕೆ ಸಿಕ್ಕ, ಈ ದಾರಿಲಿ ಹೋಗ್ಬೇಕಾ, ಈ ದಾರಿಲಿ ಹೋಗ್ಬೇಕಾ, ಈ ದ್ವಾರಿಲಿ ಹೋಗ್ಬೇಕಾ ಅನ್ನುವ ದ್ವಂದ್ವದಲ್ಲೇ ನಾವಿರ್ತೇವೆ ಅಂತ ಹೇಳಿ, ಇಂಥ ಒಂದು ದ್ವಂದ್ವವನ್ನು ಕಳೆದುಕೊಂಡು ನಾನು ಬಯಸಿದ್ದೇನು, ನಾನು ಹುಡುಕ್ತಾ ಇರೋದೇನು, ಆ ದಾರಿಯಲ್ಲಿ ನಿಷ್ಠೆಯಿಂದ ನಾವು ಮುನ್ನಡೆದಾಗ ನಮ್ಮ ಬಯಕೆ, ನಮ್ಮ ಅರಸುವಿಕೆ ನಮ್ಮ ಕೈಗೂಡುತ್ತೆ ಅನ್ನೋದನ್ನು ಈ ವಚನದಲ್ಲಿ, ಈ ವಚನದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋ. ಈ ವಚನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋದೇನು? ದ್ವಂದ್ವವನ್ನು ಕಳೆದುಕೊಂಡು ನಮ್ಮ ಬಯಕೆಯ, ನಮ್ಮ ಅರಸುವಿಕೆಯ ದಾರಿಯಲ್ಲಿ ನಿಷ್ಠೆಯಿಂದ ಮುನ್ನಡೆದಾಗ ನಮ್ಮ ಬಯಕೆ ಕೈಗೂಡುತ್ತೆ. ಹೇಗೆ ನೀಲಮ್ಮ ದ್ವಂದ್ವರಹಿತಳಾಗಿ ಸಂಗಯ್ಯನಲ್ಲಿ ಒಂದಾಗೋಕೆ ಸಾಧ್ಯ ಆಯಿತು, ಹಾಗೆ ಆ ನಿಷ್ಠೆ ನಮ್ಮಲ್ಲಿ ಇದ್ದರೆ ನಮ್ಮ ಬಯಕೆ, ನಮ್ಮ ಅರಸುವಿಕೆಗೂ ಒಂದು ಫಲ ಸಿಕ್ಕತ್ತೆ ಅನ್ನೋದನ್ನು ಈ ವಚನದ ಮೂಲಕ ನಾವು ಕಂಡುಕೊಳ್ಳಬಹುದು. ಮತ್ತೊಂದು ಸುಲಭವಾದ, ಸರಳವಾದ, ಸುಂದರವಾದ ನೀಲಮ್ಮನ ವಚನ ಅಂತ ಹೇಳಿದರೆ, ಅರಿಯನರಿಯ ನಾನು ಏನೂ ಅರಿಯನಯ್ಯ, ಎಲ್ಲವ ಮರೆದನಯ್ಯ, ಎಲ್ಲ ಪುರಾತನರ ಹಂಗ ಹರಿದು ನಾನು ಸಂಗ ನಿಸ್ಸಂಗಿಯಾದೆನು, ಗುಣ ಕಥನದ ಮಾತ ಹರಿದು ಬಸವ ಬಸವ ಎಂಬ ಮಾತಿನ ಭ್ರಮೆಯ ಕಳೆದು ಉಳಿದೆನಯ್ಯ. ಬರೀ ಮಾತಿನ ಭ್ರಮೆಯನ್ನು ಕಳೆದುಕೊಂಡು ನಾನು ಬದುಕಿದೆ. ಬರೀ ಬಾಯಿ ಮಾತಲ್ಲಿ ನೋಡಿ, ಒಂದು ಮಾತಿದೆ, ಮಾತು ಕೇವಲ ಪ್ರೇರಣೆ, ಮೌನ ನಿಜವಾದ ಕ್ರಿಯೆ, ನಿಜವಾದ ಸಾಧನೆಯ ಮೆಟ್ಟಿಲು ಮೌನ. ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮೌನದಲ್ಲೇ ಸಾಧಿಸುವಂಥದ್ದು ಹೆಚ್ಚು. ಯಾವಾಗಲೂ ಅಷ್ಟೇ, ನನಗೆ ಸಾವಿರ ಸಾರಿ ಹೇಳಿದ ಸಾಧನೆಯ ಮೊದಲ ಮೆಟ್ಟಿಲು ಅಂದರೆ ಮೌನ.
ಮೌನಕ್ಕೆ ಅಪಾರವಾದ ಶಕ್ತಿ ಇದೆ, ಮೌನಕ್ಕೆ ಸಾಕಷ್ಟು ಅರ್ಥಗಳಿದೆ. ನಾವು ಹೇಳ್ತೀವಲ್ವ ಒಂದು ಮಾತು, ಮಾತಿಗೆ ಒಂದೇ ಅರ್ಥ, ಆದರೆ ಮೌನಕ್ಕೆ ಸಾವಿರಾರು ಅರ್ಥ ಅಂತ ಹೇಳಿ ಆ ಮೌನ ಅಪಾರವಾದ ಶಕ್ತಿಯನ್ನು ಹೊಂದಿರುವಂಥದ್ದು. ಬರೀ ಮಾತಾಡುವ ಮೂಲಕ, ಮಾತಿನ ಭ್ರಮೆಯ ಮೂಲಕ, ಅಂದರೆ ಅದು ಇದು ಇದು ಇದನ್ನು ಹೇಳ್ತಾನೇ ನಾವು ಕಾಲ ಕಳೆಯುವ ಮೂಲಕ ಎಲ್ಲೋ ನಮ್ಮ ಬದುಕಿನ ಅಮೂಲ್ಯ ಚಿಂತನೆಯನ್ನು, ಅಮೂಲ್ಯ ಬದುಕನ್ನು ಮೌನದಲ್ಲಿ ಕಂಡುಕೊಳ್ಳುವ ಆನಂದವನ್ನು, ಮೌನದ ಮೂಲಕ ಕಾಣಬಹುದಾದ ಸಂತೋಷವನ್ನೆಲ್ಲ ಎಲ್ಲೋ ಕಳ್ಕೊಳ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಜೊತೆಗೆ ಸಾಧಿಸಬೇಕಾದರೆ ಮೌನದ ತಾಳ್ಮೆ ಕೂಡ ಬಹಳ ಮುಖ್ಯ. ಯಾವುದೇ ಸಾಧನೆಯ ಹಿಂದೆ ಮೌನ ಬಹಳ ಮುಖ್ಯ. ಯಾವುದೇ ಸಾಧನೆ ಹಿಂದೆ, ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಪಾಸಾಗಬೇಕು ಅಂತ ಹೇಳಿದ್ರೆ ಆತ ಮೊದಲು ಮೌನವನ್ನು ಸಾಧಿಸಬೇಕು. ಮೂರೊತ್ತು ವಟ 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 ಅಂತ ಇದ್ದರೆ ಆತ ಬಹುಶಃ ಆ ಯಶಸ್ಸು ಅವನ ಪಾಲಿಗೆ ಸಿಕ್ಕಲ್ಲ. ಮೌನದ ಮೂಲಕವೇ ಮೌನದ ಮೂಲಕವೇ ಹೊಸ ಚಿಂತನೆಗಳು ಹುಟ್ಟುಕೊಳ್ಳೋದು, ಮೌನದ ಮೂಲಕವೇ ಹೊಸ ಆಲೋಚನೆಗಳು ಹುಟ್ಟುಕೊಳ್ಳೋದು, ಮೌನದ ಮೂಲಕವೇ ಹೊಸ ಮಾರ್ಗಗಳು ನಮಗೆ ಕಾಣಿಸಿಕೊಳ್ಳೋದು, ಮೌನದ ಮೂಲಕವೇ ಹೊಸ ಆವಿಷ್ಕಾರಗಳು ಹುಟ್ಟುಕೊಳ್ಳೋದು, ಮೌನದಿಂದಲೇ ಸಾಧನೆ ಸಾಧ್ಯ ಆಗುವಂಥದ್ದು, ಮೌನದಲ್ಲಿಯೇ ಎಲ್ಲವೂ ನಡೆಯುವಂಥದ್ದು. ಹಾಗಾಗಿ ಈ ಮಾತಿನ ಭ್ರಮೆಯನ್ನು ಕಳೆದುಕೊಂಡು, ಬಸವ ಬಸವ ಅನ್ನುವಂತಹ ಮಾತು, ಪುರಾತನರ ಬಗ್ಗೆ ಇರುವಂಥ ಮಾತುಗಳು, ಗಣಕಥನದ ಮಾತುಗಳು, ಆ ಕಥೆಗಳು, ಗಣಕಥನವನ್ನು ಕುರಿತಂತಹ ಮಾತುಗಳು, ಈ ಥರದ ಮಾತುಗಳನ್ನೆಲ್ಲ ಈ ಮಾತಿನ ಭ್ರಮೆಯನ್ನು ಕಳೆದುಕೊಂಡು, ಅರಿದೆನಯ್ಯ ನಾನು ಆನೂ ಅರಿದೆನಯ್ಯ ಎಲ್ಲವ ಮರೆದನಯ್ಯ, ಈ ಎಲ್ಲ ಮಾತಿನ ಭ್ರಮೆಯನ್ನು ಕಳ್ಕೊಂಡು, ಈ ಮಾತನ್ನೆಲ್ಲ ಮರೆತು ನಾನು ಅರಿತುಕೊಂಡೆನಯ್ಯ, ಎಲ್ಲ ಪುರಾತನರ ಕಥೆಗಳ ಹರಿದು ನಾನು ಸಂಘ ನಿಸ್ಸಂಗಿಯಾದನಯ್ಯ, ಗಣನಾಥರ ಮಾತು ಹರಿದು ಬಸವ ಬಸವ ಎಂಬ ಮಾತಿನ ಭ್ರಮೆಯ ಕಳೆದು ಉಳಿದನಯ್ಯ, ಇದನ್ನೆಲ್ಲ ಮಾತಿನ ಭ್ರಮೆಯನ್ನು ಕಳೆದುಕೊಂಡು ಉಳಿದನಯ್ಯ, ಅಂತರಂಗದಲ್ಲಿ ನಾನು ಪರಮಾತ್ಮನನ್ನು ಕಾಣೋದಕ್ಕೂ ನಾನು ಮೌನವಾಗಿ ಇರಬೇಕು. ಮೊದಲು ಮೌನದಲ್ಲಿ ಚಿಂತಿಸೋದನ್ನು, ಆಲೋಚಿಸೋದನ್ನು, ಯೋಚಿಸೋದನ್ನು ಏನನ್ನಾದರೂ ನಾವು ಮೌನದಲ್ಲಿಯೇ ಕಲ್ತ್ಕೊಳ್ಬೇಕು, ಮೌನದಲ್ಲಿಯೇ ಸಾಧಿಸಬೇಕು. ಮಾತು ಅನ್ನೋದು ಬರೀ ಪ್ರೇರಣೆ ಆಗುತ್ತೆ ನಮಗೆ, ಹೇಳ್ಕೊಡುತ್ತಷ್ಟೇ. ಹೌದಪ್ಪ, ಮೌನವನ್ನು ಸಾಧಿಸಬೇಕು ಅಂತ ಹೇಳಿ ಉಪನ್ಯಾಸಕರಾದ ನಮ್ಮಂಥವರು, ಶಿಕ್ಷಕರು ಎಲ್ಲ ಮೌನಿಗಳಾಗ್ಬಿಟ್ರೆ ಬಹಳ ಕಷ್ಟ. ಪ್ರಚೋದನೆಯನ್ನು ಕೊಡುತ್ತೆ ಮಾತು, ಮಾತಿನ ಮೂಲಕ ಪ್ರೇರಣೆಯನ್ನು ಕೊಡುತ್ತೆ, ಆ ಮಾತಿನ ಮೂಲಕ ಮಾರ್ಗವನ್ನು ತೋರಿಸುತ್ತೆ. ಆದರೆ ಆ ಮಾರ್ಗದಲ್ಲಿ ಸಾಗುವಾಗ, ಆ ನಿಟ್ಟಲ್ಲಿ ಹೋಗುವಾಗ ಮಾತು ಬೇಕಾಗಿಲ್ಲ, ಅಲ್ಲಿ ಬೇಕಾಗಿರೋದು ಮೌನ, ಕ್ರಿಯೆ, ಕೆಲಸ, ಸಾಧನೆ ಅಲ್ಲಿ ಬೇಕು, ಮಾತಿನ ಭ್ರಮೆ ಅಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಗಿ ನಾನು ಅರಿತೆ ಅನ್ನುವಂಥ ಮಾತನ್ನು ನೀಲಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತೊಂದು ವಚನವನ್ನು ಓದುವ ಮೂಲಕ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಅರಿಯದ ಶಬ್ದವ ಕುರುಹಿಂಗೆ ತಂದ ಬಸವಯ್ಯನು, ಆ ಕುರುಹ ನೆರೆಡ ಮಾಡಿದ ಬಸವಯ್ಯನು, ಅವೆರಡರ ಒಂದರಲ್ಲಿ ಭೇದಿಸಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದನಯ್ಯ ಬಸವಯ್ಯನು. ಈ ವಚನದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.